ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದು ಹೋಗ್ತಿದ್ದಂತೆ ರಸ್ತೆ ಗುಂಡಿಗಳ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಕಳೆದ ಹದಿನೈದು ದಿನದಲ್ಲಿ ನಗರದಲ್ಲಿ ಹಾಕಿರುವ ರಸ್ತೆ ಡಾಂಬರೀಕರಣ ಹಾಗೆಯೇ ರಸ್ತೆ ಗುಂಡಿಗಳ ಬಗ್ಗೆ ತಕ್ಷಣ ವರದಿ ಕೊಡಬೇಕಂತ ಮುಖ್ಯಮಂತ್ರಿ ಕಚೇರಿಯಿಂದ ಬಿಬಿಎಂಪಿಗೆ ಸೂಚನೆ ಕೊಡಲಾಗಿದೆ ಸಿಎಂ ಕಚೇರಿಯಿಂದ ಪತ್ರ ಬರ್ತಿದ್ದಂತೆ ರಾತ್ರೋರಾತ್ರಿ ಪಾಲಿಕೆ ಅಧಿಕಾರಿಗಳು ವರದಿ ಸಿದ್ಧಪಡಿಸಿದ್ದಾರೆ ನಗರದಲ್ಲಿರುವ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತ್ ನಾಲ್ಕು ಗುಂಡಿಗಳ ಪೈಕಿ ನಿನ್ನೆ ರಾತ್ರಿವರೆಗೆ ಹದಿನೈದು ಸಾವಿರದ ಎಂಟುನೂರ ಐವತ್ತೆರಡು ಗುಂಡಿಗಳನ್ನು ಮುಚ್ಚಲಾಗಿದೆ ಜೊತೆಗೆ ಪ್ರಧಾನಿ ಮೋದಿ ಸಾಗಿದ ರಸ್ತೆ ಹಾಗೂ ಅಕ್ಕಪಕ್ಕದ ರಸ್ತೆಗಳಿಗೆ ಡಾಂಬಾರ್ ಹಾಕೋಕೆ ತಗುಲಿದ ವೆಚ್ಚದ ಬಗ್ಗೆ ವರದಿ ಸಿದ್ಧಪಡಿಸಲಾಗಿದೆ ಸೋಮವಾರ ಮುಖ್ಯಮಂತ್ರಿ ಕಚೇರಿಗೆ ಅಂಕಿ ಅಂಶದ ವರದಿ ಸಲ್ಲಿಸೋ ಸಾಧ್ಯತೆ ಇದೆ ಈಗಲಾದರೂ ಎಚ್ಚೆತ್ಕೊಂಡ್ರಲ್ಲ ಅನ್ನೋದು ಸಮಾಧಾನಕರ ಸಂಗತಿ ಸರ್ ಅಂಡ್ ಓವರ್ ಅನ್ಸೋದು ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಓವರ್ನೈಟ್ ಈ ಕೆಲಸಗಳು ಆಗೋಕೆ ಸಾಧ್ಯ ಅನ್ನೋದು ಹಾಗೆ ಹಾಗೇನೂ ಇಲ್ಲ ಅಭಿಷೇಕ್ ಈಗ ಯಾಕೆ ಎಚ್ಚೆತ್ಕೊಂಡಿದ್ದಾರೆ ಅಂದ್ರೆ ಜೂನ್ ಅಲ್ಲಿ ಅವರು ಬಂದಾಗ ಏನು ಅವಘಡ ಆಯ್ತು ಅವತ್ತು ಕೂಡ ರಸ್ತೆ ಮಾಡಿದ್ರು ಮಾರನೇ ದಿವಸನೇ ಈ ರಸ್ತೆ ಯೋಗ್ಯತೆ ಏನು ಸಾಮರ್ಥ್ಯ ಏನು ಅನ್ನೋದನ್ನ ಮಳೆ ಟೆಸ್ಟ್ ಮಾಡ್ತು ಸೊ ಹಾಗಾಗಿ ಆವಾಗ ಪ್ರಧಾನಿ ಕಾರ್ಯಾಲಯ ಕೇಳ್ತು ಆ ಪ್ರಧಾನಿ ಕಾರ್ಯಾಲಯಕ್ಕೆ ವರದಿಯನ್ನ ಕೊಡೋದಕ್ಕೆ ಇವರು ವಿಳಂಬ ಆಯ್ತು ಓಕೆ ಹಾಗಾಗಿ ಇವತ್ತೇನಾದರೂ ವರದಿ ಕೇಳಿದ್ರೆ ನಾವು ಕೊಡೋದಕ್ಕೆ ರೆಡಿಯಾಗಿರೋಣ ಅಂತ ಈಗ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇದರ ಅರ್ಥ ಇವರು ಪ್ರಧಾನಿ ಬರದೇ ಇದ್ದರೆ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತಾ ಇದ್ರು ಅಂತಲೂ ಅಲ್ಲ ಇವರೇ ಇವರಾಗಿ ಮಾಡ್ತಾ ಇದ್ರು ಅಂತ ಅಥವಾ ಈ ರಸ್ತೆ ಗುಂಡಿಗಳ ಮುಚ್ಚುವ ಈ ಕೆಲಸ ಇದೆಯಲ್ಲ ಈ ಕಾಮಗಾರಿಯ ಕ್ವಾಲಿಟಿ ಭಾಳ ಉತ್ಕೃಷ್ಟವಾಗಿದೆ ಭಾಳ ಪುಲ್ ಇದು ಇದು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಲೂ ಅಲ್ಲ ಇದು ಓಕೆ ಅಲ್ಲಿ ವರದಿ ಕೇಳಿದ್ರೆ ನಾವು ರಿಪೋರ್ಟ್ಗಳನ್ನ ತಕ್ಷಣ ಕೊಡಬೇಕು ಅಂತ ಒಂದು ಪ್ರಿಪ್ರೇಷನ್ ಅದಕ್ಕೆ ಹೋದ ಸಾರಿ ಆದಂಥ ಎಕ್ಸ್ಪೀರಿಯೆನ್ಸಿಂದ ಮಾಡ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಪ್ರಧಾನಿ ಬರ್ತಾರೆ ಅಂತಂದರೆ ರಸ್ತೆ ಗುಂಡಿ ಆ ರಸ್ತೆ ಗುಂಡಿ ಮುಚ್ಚಿದ್ದು ಎಷ್ಟು ದಿನ ಇರುತ್ತೆ ರಸ್ತೆ ಗುಂಡಿಗಳು ಯಾಕೆ ಬರುತ್ತೆ ರಸ್ತೆಯಲ್ಲಿ ಗುಂಡಿಯನ್ನು ಇರೋದನ್ನು ನಾವು ಕೇಳಿದ್ದೀವಿ ಓಕೆ ಗುಂಡಿಗಳ ಗುಂಡಿಗಳ ನಡುವೆ ರಸ್ತೆ ಮಾಯ ಆಗಿರೋದನ್ನು ಎಲ್ಲಾದರೂ ನೀವು ಕೇಳೋದಕ್ಕೆ ಸಾಧ್ಯನಾ ಅದನ್ನು ನೋಡೋದಕ್ಕೆ ನಿಮಗೆ ಬೆಂಗಳೂರಿಗೆ ಬರಬೇಕು ಓಕೆ ಸೊ ಹಾಗಾಗಿ ಒಂದು ಪೂರ್ವ ಸಿದ್ಧತೆಯನ್ನು ಇವರು ಮಾಡ್ಕೊಂಡಿದ್ದಾರೆ ಚುನಾವಣೆ ಬರ್ತಾ ಇದೆ ಅದು ಒಂದು ಕಾರಣ ಇದೆ ಈಗ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಬಿ ಬಿ ಎಂ ಬಿ ಬಿ ಪಿ ಚುನಾವಣೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಎಸ್ ಯಾಕೆಂದರೆ ಅದು ಯಾರಿಗೂ ಬೇಕಾಗಿಲ್ಲ ಅದು ಕಾಂಗ್ರೆಸ್ಗೂ ಬೇಕಿಲ್ಲ ಅದು ಜೆ ಡಿ ಎಸ್ಸಿಗೂ ಬೇಕಿಲ್ಲ ಅದು ಬಿ ಜೆ ಪಿಗೂ ಬೇಕಿಲ್ಲ ಹಾಗಾಗಿ ಬಿ ಬಿ ಎಮ್ ಪಿ ಚುನಾವಣೆ ಬಗ್ಗೆ ಎಲ್ಲರೂ ಗಮನ ಇರೋದೀಗ ಮುಂದಿನ ವಿಧಾನಸಭಾ ಚುನಾವಣೆ ಓಕೆ ಆ ಚುನಾವಣೆ ದೃಷ್ಟಿಯಿಂದ ನಾವು ಏನೇನು ತೇಪೆ ಹಾಕ್ಕೊಳ್ಳುವಂಥ ಕೆಲಸ ಮಾಡಬೇಕು ಮುಚ್ಕೊಳ್ಳುವಂಥ ಕೆಲಸನ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಪರ್ಮನೆಂಟಾಗಿ ಇದು ಯಾವುದೋ ಪ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂತಿಲ್ಲ ಇನ್ನೊಂದು ಹದಿನೈದು ದಿನಗಳಿಂದ ಮಾಡಿದಂತಹ ಗುಂಡಿಗಳ ಮುಚ್ಚಿದ ಈ ವರದಿಯನ್ನು ಕೊಡಿ ಅಂತ ಕೇಳಿದಾರಂತೆ ಹದಿನೈದು ದಿನಗಳು ಮಾಡಿದ್ದು ಅಂತಂದರೆ ಅದು ಪ್ರಧಾನಿ ಕಾರ್ಯಕ್ರಮ ನಗಿದ್ದ ಆದ ನಂತರನೇ ಮಾಡಿದ್ದು ಓಕೆ ಓಕೆ ಬೇರೆ ಯಾವ ಕಾರಣವೂ ಇಲ್ಲ ಅದಕ್ಕೋಸ್ಕರ ಇಲ್ಲಿನ ಜನರೇ ಒಂದು ಅಭಿಯಾನವನ್ನು ಶುರು ಮಾಡಿದರು ಪ್ರಧಾನಿ ಮೋದಿಯವರೇ ನಮ್ಮ ಏರಿಯಾಕ್ಕೂ ಬನ್ನಿ ನಮ್ಮ ರೋಡಿಗೂ ಬನ್ನಿ ಅಂತ ಅದು ಪ್ರಧಾನಿಯವರ ಮೇಲಿನ ಪ್ರೀತಿಯಿಂದಲ್ಲ ಅವರ ಗುಂಡಿಯಿಂದ ಪಡ್ತಾ ಇದ್ದಾರಲ್ಲ ಕಷ್ಟ ಅದರಿಂದ ಮುಕ್ತಿಯನ್ನು ಪಡೆಯೋಣ ಅಂತ ನಮ್ಮ ಸರ್ಕಾರ ಇಲ್ಲಿ ತೇಪೆ ಹಚ್ಚೋದ್ರಲ್ಲಿ ಇರುವ ಖುಷಿಯನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿ ಅಡ್ವಾನ್ಸ್ ಆಗಿ ಈ ಥರ ಸಮಸ್ಯೆಗಳ ನಿವಾರಣೆ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಈ ಥರದ ಅವಾಂತರಗಳು ಅಧ್ವಾನಗಳು ಇರಲ್ಲ ಅಥವಾ ಉಸಿರುಗಟ್ಟುವಂಥ ವಾತಾವರಣ ಯಾರೋ ಕೇಳ್ತಾರೆ ಅಂತ ಶಾಲೆಗಳಲ್ಲಿ ಮಕ್ಕಳು ಮೇಸ್ಟಿಗೆ ಪಾಠ ಒಪ್ಪಿಸ್ತಾರಲ್ಲ ಹ್ಞೂ ಭಯದಿಂದ ಆ ಸ್ಥಿತಿ ಕಾಣುತ್ತೆ ನಮಗೆ ಇವತ್ತಿಲ್ಲ ಅಲ್ಲ ಸರ್ ನಿನ್ನೆ ಇಡೀ ದಿನ ನಾವು ಮಾತಾಡ್ತಾ ಇದ್ವಿ ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ರೈಸ್ ಆಗ್ತಾ ಇದೆ ಅಂತ ಸೊ ಇಷ್ಟು ಇಂಪಾರ್ಟೆಂಟ್ ಬೆಂಗಳೂರಿನ ರಸ್ತೆಗಳ ಬಗ್ಗೆ ನೀವು ಯಾವಾಗಲೂ ಹೇಳ್ತಿರ್ತೀರಿ ಒತ್ತಡ ಗುಂಪುಗಳು ಬೇರೆ ಬೇರೆ ಕೆಲಸಗಳಲ್ಲಿ ಹೇಗೆ ಮುತುವರ್ಜಿ ವಹಿಸ್ತವೆ ಅಂತ ಸೊ ಇಲ್ಲಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಯಾರು ಸರ್ಕಾರ ಅಂತೂ ತಲೆ ಕೆಡಿಸ್ಕೊಡ್ತಿಲ್ಲ ಏನು ಮಾಡ್ಬೋದು ಇಲ್ಲ ಇಲ್ಲಿ ಭಾಳ ಚರ್ಮ ಬಹಳ ದಪ್ಪ ಆಗಿದೆ ಯಾಕೆ ಅಂದರೆ ಈ ಹಿಂದೆ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದ್ದನ್ನು ನೀವು ನೋಡಿದ್ದೀರಿ ಕಿರಣ್ ಮುಜುಮ್ದಾರ್ ಶಾ ಅವರು ಟ್ವೀಟ್ ಮಾಡಿದ್ದನ್ನು ನೋಡಿದ್ದೀರ ಇಲ್ಲಿ ರಸ್ತೆ ಗುಂಡಿಗಳಲ್ಲಿ ಗಿಡಗಳನ್ನ ನೆಟ್ಟು ದಿನನಿತ್ಯವೂ ಒಂದಲ್ಲ ಒಂದು ಏರಿಯಾದಲ್ಲಿ ಪ್ರತಿಭಟನೆ ನಡೀತಾ ಇದೆ ಆದರೆ ಇವರು ಎಚ್ಚೆತ್ಕೊಳ್ತಾ ಇಲ್ಲ ಇವರ ಗಮನ ಇರೋದಿಲ್ಲ ಒಂದು ವರ್ಷ ಆಯಿತು ಬಿ ಬಿ ಎಂ ಪಿ ಚೀಫ್ ಕಮಿಷನರನ್ನು ಯಾರನ್ನು ತರಬೇಕು ಪ್ರತಿ ವರ್ಷಕ್ಕೊಬ್ಬ ಬಿ ಬಿ ಎಂ ಪಿ ಕಮಿಷನರು ಬದಲಾದರೆ ಯಾಕೆ ಬದಲಾಗಬೇಕು ಹ್ಞೂ ಒಬ್ಬರನ್ನ ಇಟ್ಟು ಬೆಂಗಳೂರಿಗೆ ಒಂದು ಶಾಶ್ವತ ಪರಿಹಾರ ಇರೋದ್ರವರೆಗೆ ಈ ಬೇರೆ ಎಲ್ಲದಕ್ಕೆ ಆಯೋಗಗಳನ್ನ ಸಮಿತಿಗಳನ್ನ ನೇಮಕ ಮಾಡ್ತಾರೆ ಬೆಂಗಳೂರಿನ ಸಮಿ ಬೆಂಗಳೂರಿನ ಸಮಸ್ಯೆಗಳ ಸಾಲ್ವ್ ಮಾಡೋದಕ್ಕೆ ಅದನ್ನು ಮಾಡ್ಬೋದಲ್ವ ಇತ್ತೀಚೆಗೆ ಮೋಹನ್ ದಾಸ್ ಪೈ ಅವರ ಕಮಿಟಿ ಒಂದು ವರದಿಯನ್ನು ಕೊಟ್ಟಿದೆ ಬೆಂಗಳೂರಿಗೆ ಏನು ಮಾಡಬೇಕು ಶಾಶ್ವತವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅಂತ ಗಮನ ಕೊಡ್ತಾ ಇಲ್ಲ ಅಂತ ಯಾವಾಗಲೂ ಒಂದು ಆದ್ಯತೆ ಬೇಕು ಇವಾಗ ಪ್ರಿಯಾರಿಟಿ ಯಾವುದು ಅಂತ ಸರ್ಕಾರಕ್ಕೆ ಗೊತ್ತಿರಬೇಕು ಬೆಂಗಳೂರು ಅಂತಂದರೆ ಇದು ಕರ್ನಾಟಕದ ಹೃದಯ ಭಾಗ ಇದು ಬೆಂಗಳೂರೇ ಅನಾದರಕ್ಕೆ ಒಳಗಾದರೆ ನೀವು ಇವತ್ತು ಗ್ರಾಮಾಂತರ ರಸ್ತೆಗಳನ್ನ ನೋಡಿ ಇವತ್ತು ರಸ್ತೆಗಳೇ ಇಲ್ಲ ಅಕ್ಷರಶಃ ರಸ್ತೆಗಳಿಲ್ಲ ಹೈವೇಗಳು ನ್ಯಾಷನಲ್ ಹೈವೇಗಳಲ್ಲಿ ಇವತ್ತು ಓಡಾಡುವಂಥ ಸ್ಥಿತಿ ಇಲ್ಲ ಇವತ್ತು ನ್ಯಾಷನಲ್ ಹೈವೇಗಳಲ್ಲಿ ಗುಂಡಿಯ ಕಾರಣಕ್ಕೆ ರಸ್ತೆ ಸರಿ ಇಲ್ಲದ ಕಾರಣಕ್ಕೆ ಅಪಘಾತ ಆಗಿ ಪ್ರತಿನಿತ್ಯವೂ ನಾಲ್ಕಾರು ಜನ ಸಾಯ್ತಾ ಇದ್ದಾರೆ ಆದರೆ ಇದು ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋದಕ್ಕೆ ನೋಡೋದಕ್ಕೆ ಸರ್ಕಾರಕ್ಕೆ ವ್ಯವಧಾನವೂ ಇಲ್ಲ ಬಹುಶಃ ಅದಕ್ಕೆ ಬೇಕಾದಂಥ ಹಣಕಾಸಿನ ಸಾಮರ್ಥ್ಯ ಕೂಡ ಈ ಸರ್ಕಾರಕ್ಕೆ ಇಲ್ಲ ಅಂತ ಇದೆ ಓಕೆ ಸರ್ ಮುಂದುವರಿಯೋಣ ಹಿಂದೂ ಪದದ ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನಂತರ ವಿಷಾದವನ್ನು ವ್ಯಕ್ತಪಡಿಸಿದರು ಆದರೆ ಸತೀಶ್ ಅವರ ಹೇಳಿಕೆಯಿಂದ ಪಕ್ಷಕ್ಕಾದ ಡ್ಯಾಮೇಜ್ನ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಬೇಸರಗೊಂಡಿದ್ದಾರೆ ನನ್ನ ಮತ್ತು ನಿಷ್ಠಾವಂತ ಕಾರ್ಯಕರ್ತರ ಶ್ರಮ ವ್ಯರ್ಥ ಮಾಡಬೇಡಿ ಒಂದು ವರ್ಷದಿಂದ ಬೆಳೆಸಿಕೊಂಡು ಬಂದಿದ್ದ ವರ್ಚಸ್ ಅನ್ನು ಒಂದೇ ಹೇಳಿಕೆಯಿಂದ ಹಾಳು ಮಾಡಿದ್ದಾರಂತ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರ ಹೇಳಿಕೆಯಿಂದ ಸರ್ಕಾರದ ವಿರುದ್ಧ ಇದುವರೆಗೆ ಕಾಂಗ್ರೆಸ್ ಮಾಡಿದ ಪ್ರತಿಭಟನೆಗಳಿಗೆ ಬೆಲೆ ಇಲ್ಲದಂತಾಗಿದೆ ಪಾದಯಾತ್ರೆಗಳ ಫಲ ತಿನ್ನುವ ಸಮಯ ಸಮೀಪಕ್ಕೆ ಬಂದಾಗ ಕಾಂಟ್ರವರ್ಸಿ ಹೇಳಿಕೆ ಎಷ್ಟು ಸರಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿ ಡಿಕೆಶಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸತೀಶ್ ಹೇಳಿಕೆಗೆ ವಿರೋಧ ವ್ಯಕ್ತವಾಗ್ತಿದ್ದಂತೆ ಕ್ಷಮಾಪಣೆ ಕೇಳಿದ್ರೆ ಇದು ಇಷ್ಟು ದೊಡ್ಡದಾಗ್ತಿರಲಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಇಲ್ಲಿಯವರೆಗೂ ಹಠಕ್ಕೆ ಬಿದ್ದಿದ್ರ ಹಿಂದಿರುವ ಉದ್ದೇಶವಾದರೂ ಏನು ದಯವಿಟ್ಟು ಇಂಥ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದಾರಂತೆ ಯಾವುದೇ ಒಂದು ಪಕ್ಷದ ನೇತಾರರು ಸರ್ ಈ ಥರ ಯಾರಾದರೂ ವಿವಾದದಲ್ಲಿ ಸಿಕ್ಕಾಕೊಂಡಾಗ ತೇಪೆ ಹಚ್ಚೋದಕ್ಕೇ ಬರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ವೋಕಲ್ ಆಗ್ತಿರೋದನ್ನು ನೋಡಿದ್ರೆ ವೈಯಕ್ತಿಕ ಹಿತಾಸಕ್ತಿಯನ್ನ ಇಲ್ಲಿ ಮುನ್ನೆಲೆಗೆ ತರ್ತಿದಂತೆ ಕಂಡು ಬರ್ತಿದೆಯಾ ಇಲ್ಲ ಡಿ ಕೆ ಶಿವಕುಮಾರ್ ಬಗ್ಗೆ ಅವರ ಮಾತಿನ ಹಿನ್ನೆಲೆಯಲ್ಲಿ ನಮಗೆ ಕನಿಕರ ಬರುತ್ತೆ ಅವ್ರು ಅವ್ರು ಹೇಳಿದ ಹಾಗೆ ಅಧ್ಯಕ್ಷ ಆದ ಮೇಲೆ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲೇ ಇವತ್ತು ಎಲ್ಲಾದರೂ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿಗೆ ಸರಿಸಮನಾಗಿ ಶಕ್ತಿಯುತವಾಗಿದೆ ಅಂತಂದರೆ ಇರುವ ಏಕೈಕ ರಾಜ್ಯ ಅದು ಕರ್ನಾಟಕ ಓಕೆ ಇದು ಕಳೆದ ಎರಡು ಮೂರು ವರ್ಷಗಳ ಪರಿಶ್ರಮದ ಫಲ ಅದು ಮತ್ತು ಡಿ ಕೆ ಶಿ ವೈಯಕ್ತಿಕವಾಗಿ ಕಾಂಗ್ರೆಸ್ಸು ಸೆಕ್ಯುಲರ್ ಮನೋಭಾವನೆ ಅಥವಾ ಈ ರೀತಿಯಾಗಿ ಹಿಂದೂ ಧರ್ಮದ ವಿರುದ್ಧವಾಗಿ ಅಥವಾ ಹಿಂದೂ ಸಂಘಟನೆಗಳ ವಿರುದ್ಧವಾಗಿ ಇರುವಷ್ಟು ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಆ ರೀತಿಯಾದಂಥ ನಿಲುವನ್ನು ಹೊಂದಿದಂಥವ್ರು ಅಲ್ಲ ಓಕೆ ಅವರಿಗೆ ಸಂಸ್ಕೃತ ಭಾಷೆ ಬಗ್ಗೆ ಗೌರವ ಇದೆ ಅವರು ಇಲ್ಲಿನ ವೇದ ಪುರಾಣಗಳನ್ನು ಅವರ ಮಾತಿನ ಸಂದರ್ಭದಲ್ಲಿ ಕೋಟ್ ಮಾಡ್ತಾರೆ ಭಗವದ್ಗೀತೆಯನ್ನು ಕೋಟ್ ಮಾಡ್ತಾರೆ ವೈಯಕ್ತಿಕವಾಗಿ ಅವರೊಬ್ಬ ಹಿಂದೂ ಧರ್ಮದ ಸಂಪ್ರದಾಯಗಳಿಗೆ ಭಾಳ ಗೌರವ ಮತ್ತು ಅದರ ಬಗ್ಗೆ ಒಂದು ಆಪ್ತತೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಆ ಕಾರಣಕ್ಕೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಶಕ್ತ ಆಗೋದಕ್ಕೆ ಅವರು ಆ ಎಲ್ಲರ ಭಾವನೆಗಳನ್ನು ಗೌರವಿಸಿ ಅಲ್ಪಸಂಖ್ಯಾತರು ಸೇರಿದ ಹಾಗೆ ಬಹುಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಅವರ ಆ ನಡವಳಿಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಈ ಮಟ್ಟಕ್ಕೆ ತರೋದಕ್ಕೆ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ ಓಕೆ ಸಂಘಟನೆಗೂ ಅವರು ಜೀವಂತಿಕೆಯನ್ನು ತುಂಬಿದರು ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಆರ್ಗನೈಸೇಷನ್ನು ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಇರ್ಬೋದು ಅಥವಾ ಕಾಂಗ್ರೆಸ್ ಹಮ್ಮಿಕೊಂಡಂಥ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು ಈ ಎಲ್ಲ ಕಾರಣಕ್ಕೆ ಎಲ್ಲ ಕಡೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಸರಿಯಾದಂಥ ಟಕ್ಕರ್ ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇತ್ತು ಆದರೆ ಮತ್ತೆ ಅಗೇನ್ ಬಿ ಜೆ ಪಿಯವರು ಆ ಬಲೆಗೆ ಇವರು ಬೀಳುವಂಥ ರೀತಿ ಇದೆಯಲ್ಲ ಯಾವಾಗಲೂ ಆ ವರ್ಟಿಕಲ್ ಡಿವೈಡ್ ಇದಿಲ್ಲ ಸೆಂಟಿಮೆಂಟಲ್ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಆಗ್ತಾ ಇರುವಂಥದ್ದು ಕಳೆದ ಹತ್ತು ಹದಿನೈದು ವರ್ಷದಿಂದ ಇದು ನಡೀತಾ ಇರುವಂಥ ಸಂಪ್ರದಾಯ ಅದಕ್ಕೆ ಎಲ್ಲೋ ಒಂದು ಕಡೆ ಬ್ರೇಕ್ ಬೀಳುತ್ತೆ ಅಂತಿದ್ದಾಗ ಕಳೆದ ಚುನಾವಣೆ ಸಂದರ್ಭದಲ್ಲೂ ನೀವು ನೋಡಿ ಇಪ್ಪತ್ತೆರಡು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಅನ್ನೋದೇ ಬಿ ಜೆ ಪಿಗೆ ದೊಡ್ಡ ಅಸ್ತ್ರ ಆಗಿತ್ತು ಹೋದಲ್ಲಿ ಬಂದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಹಿಂದೂ ಭಾವನೆಗಳಿಗೆ ಈ ಸರ್ಕಾರ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕರಾವಳಿ ಆದಿಯಾಗಿ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಒಂದು ರೀತಿ ಅಧಿಕಾರಕ್ಕೆ ಬರುತ್ತೆ ಆ ಥರದಲ್ಲಿ ಅಂತ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿತ್ತು ಈಗ ಮತ್ತೆ ಈಗೇನು ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ ಈಗ ಆಗ್ತಾ ಇರುವಂಥ ಹಿಂದೂ ಕಾರ್ಯಕರ್ತರ ಹತ್ಯೆ ಹಿನ್ನೆಲೆಯಲ್ಲಿ ಬಿ ಜೆ ಪಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗಿತ್ತು ಆದರೆ ಈ ಒಂದು ಹೇಳಿಕೆ ಮತ್ತು ಹಠಕ್ಕೆ ಬಿದ್ದ ಹಾಗೆ ಒಮ್ಮೆ ಮಾತಾಡಿದ ನಂತರ ಅದನ್ನೇ ಸಮರ್ಥನೆ ಮಾಡಿಕೊಳ್ಳುವಂಥ ಜಾರಕಿಹೊಳಿ ಅವರ ಈ ಮಾತು ಅವರ ನಡೆ ಅವರ ನಡವಳಿಕೆ ಕಾಂಗ್ರೆಸ್ಸಿಗೆ ದೊಡ್ಡ ಆಘಾತವನ್ನು ಕೊಟ್ಟಿದೆ ಇದು ನಾವು ವಿಶ್ಲೇಷಣೆ ಮಾಡಿದ್ವಿ ಆದರೆ ಆ ವಿಶ್ಲೇಷಣೆ ಇವತ್ತು ಡಿ ಕೆ ಶಿ ಅವರ ಬಾಯಲ್ಲಿ ಬಂದಿರೋದು ವಿಶೇಷ ಓಕೆ ಓಕೆ ಅವರು ಮೇಲುಗಡೆ ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇಷ್ಟು ಹೇಳಿದ ನಂತರವೂ ಕೂಡ ಅದಕ್ಕೇನೋ ಬ್ರೇಕ್ ಬೀಳುತ್ತೆ ಕಾಂಗ್ರೆಸ್ನ ಅಧ್ವಾನಗಳಿಗೆ ತೆರೆ ಬೀಳುತ್ತೆ ಅಂತ ನಮಗೇನು ಅನಿಸಲ್ಲ ಓಕೆ ಇನ್ನೂ ಏನೇನು ಅವಾಂತರ ಮಾಡ್ಕೊಳ್ತಾರೋ ನೋಡೋಣ ಚುನಾವಣೆ ಫೈನ್ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ